नमस्कार रिव्यू चैनल के स्वागत नानु सौख्य गांवकर संधान सूत्र यशस्वी अधिकार हंचिकेलू मत दंगल नडीताने वंदिष्टुगे डीके शिवकुमार मेले सिद्रामय्य सिडिदेंतिदारे राहुल सोनिया खर्गे एदुरु केंडा मंडल आगिदारे विचारदल्ली ಹಾಗಾದರೆ ಪಕ್ಷನಿಷ್ಠೆ ಪಕ್ಷನಿಷ್ಠೆ ಅನ್ನುವ ಡಿ ಕೆ ಶಿವಕುಮಾರ್ ಅವರದು ಇದೇನಾ ಪಕ್ಷನಿಷ್ಠೆ ಅಂತ ಕಿಡಿಕಾರಿರೋದು ದೂರನ್ನಿಟ್ಟಿರೋದು ಯಾವ ವಿಚಾರದಲ್ಲಿ ಹಾಗಾದರೆ ಸೋನಿಯಾ ಗಾಂಧಿಯವರು ತಕ್ಷಣ ಡಿ ಕೆ ಶಿವಕುಮಾರ್ಗೆ ಕಾಲ್ ಮಾಡಿ ಕೊಟ್ಟಂತಹ ಖಡಕ್ ಸೂಚನೆ ಏನು ಮಾಹಿತಿ ನಿಮ್ಮದೇ ಇಡ್ತಾ ಇದೀವಿ ಮಿಸ್ ಮಾಡ್ತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ವೀಕ್ಷಕರೇ ರಿಸಲ್ಟ್ ಬಂದ ದಿನದಿಂದ ಇಲ್ಲಿ ತನಕ ನೋಡ್ತಾ ಇದ್ದೀವಿ ನಾವು ನಾಲ್ಕು ದಿನ ಕಳೆದು ಹೋಯಿತು ಈ ಹಗ್ಗ ಜಗ್ಗಾಟದಲ್ಲಿ ಕೊನೆಗೂ ಒಂದು ಸಂಧಾನ ಸೂತ್ರಕ್ಕೆ ಬಂದಿದ್ದಾರೆ ಅಧಿಕಾರ ಹಂಚಿಕೆಯಾಗಿದೆ ಇನ್ನು ಕೊನೆಯ ಸುತ್ತಿನ ಸರ್ಕಸ್ ನಡೀತಾ ಇದೆ ದೆಹಲಿಯಲ್ಲಿ ಓಪನ್ ಅನೌನ್ಸ್ಮೆಂಟ್ ಆಗಬೇಕು ಖಾತೆ ಇಂಥದ್ದೇ ಸಿಗಬೇಕು ಅನ್ನೋ ವಿಚಾರದಲ್ಲೆಲ್ಲ ಅದನ್ನು ಹೊರತುಪಡಿಸಿ ಇನ್ನೊಂದು ವಿಚಾರ ಗಮನ ಸೆಳಿತಾ ಇರೋದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮೇಲೆ ಕೆಂಡಾಮಂಡಲ ಆಗಿರೋದು ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಕೊಟ್ಟ ಓಪನ್ ಸ್ಟೇಟ್ಮೆಂಟ್ ಬಹಳ ದೊಡ್ಡ ಡ್ಯಾಮೇಜ್ ತಂದಿಟ್ಟಿದೆ ಪಕ್ಷಕ್ಕೆ ಇದಾ ಹಾಗಾದರೆ ಇವ್ರ ಪಕ್ಷನಿಷ್ಠೆ ಬಿ ಜೆ ಪಿ ಅವ್ರಿಗೆ ಕೋಲು ಕೊಟ್ಟು ನಾವು ಹೊಡೆಸ್ಕೊಂಡಂಗೆ ಆಗ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಮರೆತು ಬಿಟ್ಟಿದ್ದಾರೆ ಏನು ಮಾತಾಡ್ತಿದ್ದಾರೆ ಅನ್ನುವ ಪ್ರಜ್ಞೆ ಇಲ್ಲದೆ ಮಾತಾಡ್ತಿದ್ದಾರೆ ಮೈತ್ರಿ ಸರ್ಕಾರ ಬೀಳಿಸಿದ್ರು ಸಿದ್ದರಾಮಯ್ಯನವರು ಅನ್ನೋ ಅರ್ಥದ ಹೇಳಿಕೆಗಳು ಆಮೇಲೆ ಚಾರ್ಜ್ ಶೀಟ್ ರೆಡಿ ಮಾಡ್ಕೊಂಡು ಬಂದು ಖರ್ಗೆ ಅವ್ರಿಗೆ ದೂರು ಕೊಟ್ಟರು ಅದು ಕೆಲವೊಂದೆಲ್ಲ ಹೊರಗಡೆ ಬಂತು ಎಲ್ಲಕ್ಕಿಂತ ಪ್ರಮುಖವಾಗಿ ಲಿಂಗಾಯತ ಧರ್ಮವನ್ನು ಒಡೆದಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ಅರ್ಥದ ಮಾತುಗಳು ಇವೆಲ್ಲವೂ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತೆ ವೈಯಕ್ತಿಕವಾಗಿ ನನಗೆಷ್ಟು ಡ್ಯಾಮೇಜ್ ಮಾಡುತ್ತೆ ಅನ್ನೋದಕ್ಕಿಂತ ಪಕ್ಷಕ್ಕೂ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದೆ ಇದೆಲ್ಲವನ್ನು ಮರೆತು ಅಧಿಕಾರದ ಹಂಬರದಲ್ಲಿ ಬಾಯಿಗೆ ಬಂದಂಗೆ ಮೀಡಿಯಾಗಳ ಮುಂದೆ ಸ್ಟೇಟ್ಮೆಂಟ್ ಕೊಡೋದು ಬಹಿರಂಗವಾಗಿ ಅಲ್ಲಿ ಸುದ್ದಿಗಳು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡೋದು ಸರಿನಾ ಅನ್ನೋದು ಸಿದ್ದರಾಮಯ್ಯನವರು ಕೋಪಗೊಂಡಿರೋದಕ್ಕೆ ಕಾರಣ ಇದಾಗ್ತಾ ಇದ್ದ ಹಾಗೆ ಸೋನಿಯಾ ಗಾಂಧಿಯವರು ಡಿ ಕೆ ಶಿವಕುಮಾರ್ಗೆ ಕರೆ ಮಾಡಿ ವಿಶ್ ಮಾಡೋ ನೆಪದಲ್ಲಿ ಎಲ್ಲ ಸಂಧಾನ ಫೈನಲ್ ಆದಮೇಲೆ ವಿಶ್ ಮಾಡೋ ನೆಪದಲ್ಲಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಬಹಿರಂಗವಾಗಿ ಯಾರ ಕಡೆಯಿಂದನೂ ಯಾವುದೇ ಹೇಳಿಕೆ ಹೊರಗಡೆ ಬರಬಾರದು ಪಕ್ಷದಲ್ಲಿರುವಂತಹ ಈ ಸಮಸ್ಯೆ ಹೊರಗಡೆ ಕಿಂಚಿತ್ತು ಸುಳಿವು ಕೂಡ ಸಿಗಬಾರದು ಇದು ಫುಲ್ ಸ್ಟಾಪ್ ಅಂತ ಡಿ ಕೆ ಶಿವಕುಮಾರ್ ಎಲ್ರಿಗೂ ಸೇರಿಸಿ ಸಿದ್ದರಾಮಯ್ಯನವರಾಗಲಿ ಇವರಾಗಲಿ ಮೀಡಿಯಾದ ಮುಂದೆ ಬಹಿರಂಗವಾಗಿ ಇಂತಹ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಬಿಡಿ ಅಂತ ಖಡಕ್ ಮೆಸೇಜ್ ಕೊಟ್ಟಿರೋದು ಜೊತೆಗೆ ಮೊದಲು ನೀವು ಮಾಡಬೇಕಾದ ಕೆಲಸ ಈಗ ಕೊಟ್ಟ ಗ್ಯಾರಂಟಿಗಳು ಏನು ಪ್ರಮುಖ ಐದು ಘೋಷಣೆಗಳೇ ಸರ್ಕಾರ ಮಾಡೋದಕ್ಕೆ ಇಷ್ಟು ದೊಡ್ಡ ಬಲ ತಂದು ಕೊಟ್ಟಿದೆಯೇ ಅನ್ನೋ ವಿಚಾರ ಇದೆಯಲ್ವ ಹಾಗಾಗಿ ತಡ ಮಾಡದೆ ಅದನ್ನು ಜಾರಿ ಮಾಡುವಲ್ಲಿ ಕಾಳಜಿ ವಹಿಸಿ ಅನ್ನುವಷ್ಟು ಮಾತಾಡಿ ಫೋನ್ ಕಟ್ ಮಾಡಿದ್ದಾರೆ ಸೋನಿಯಾ ಗಾಂಧಿ ಅನ್ನೋದು ಈಗ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ ಸೊ ಅಧಿಕಾರ ಹಂಚಿಕೆಯಾದ ಮೇಲೂ ಕೂಡ ಎಲ್ಲ ಸರಿ ಹೋಗಿಲ್ಲ ಅನ್ನೋದು ಈ ಬೆಳವಣಿಗೆಗಳಿಂದ ಗೊತ್ತಾಗ್ತಿದೆ ಮುಂದೆ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಧನ್ಯವಾದ